ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೇಳರಂದು ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಮೊದಲನೆಯ ಪಂದ್ಯವನ್ನು ಆಡಲಿದೆ ಆದರೆ ಮೊದಲನೆಯ ಪಂದ್ಯದಲ್ಲಿ ನಾವು ಆರ್ ಸಿ ಬಿ ಟೀಮ್ ನಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣಬೇಕು ಅಂತಾನೆ ಹೇಳ್ಬೋದು ಹಾಗಾದ್ರೆ ಆರ್ ಸಿ ಬಿ ತಾಣದಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಬದಲಾವಣೆ ಆಗಿರುತ್ತದೆ ಯಾವ ಆಟಗಾರರಿಗೆ ಸ್ಥಾನ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಪ್ರತಿಯೊಂದು ಮಾಹಿತಿಯನ್ನು ತೊಗೊಂಡ್ಬರೋಣ ವಿಡಿಯೋನ ಕೊನೆ ನೋಡಿ ತಂಗೊಬ್ಬರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಹೊಸೊಬ್ಬರು ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಓಪನರ್ ಗಳಾಗಿ ಫ್ಯಾಪ್ ಡೂ ಪ್ಲೇಸಸ್ ಮತ್ತೆ ಅನುಜ್ ರಾವತ್ ಅವರು ಹೋಗ್ತಾರೆ ಒಬ್ಬರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಮತ್ತೆ ಒಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತಾನೆ ಒಬ್ಬ ಸಾಲಿಡ್ ಪ್ಲೇಯರ್ ಗನ್ ಪ್ಲೇಯರ್ ಪ್ಲೇಯರ್ ಒಬ್ರು ಇರ್ತಾರೆ ಸೊ ಒನ್ ಡೌನ್ ಆಗಿ ವಿರಾಟ್ ಕೊಹ್ಲಿ ರವರೇ ಬರ್ತಾರೆ ಈ ಬಾರಿ ಅವರು ಓಪನರ್ ಆಗಿ ಹೋಗೋದಿಲ್ಲ ಒನ್ ಡೌನ್ ಹೋಗ್ತಾರೆ ಸೊ ಆರಂಭದ ನಾಲ್ಕು ಪಂದ್ಯದಲ್ಲಿ ಮ್ಯಾಕ್ಸ್ ಅವರು ಅನ್ ಅವೈಲೇಬಲ್ ಆಗ್ತಾರೆ ಸೊ ಅಲ್ಲಿ ಫಿನ್ ಅಲನ್ ಬರ್ತಾರೆ ಅಂತ ಹೇಳ್ತಾ ಇದ್ರೆ ಫಿನ್ ಅಲನ್ ಅವರು ಟಾಪ್ ಅವರ್ ಬ್ಯಾಟ್ಸ್ಮನ್ ಸೊ ಇನ್ ಕೇಸ್ ಫ್ಯಾಟ್ ಡೂ ಪ್ಲೇಸಸ್ ಅವ್ರು ಇಂಜೂರ್ ಆದ್ರೆ ಮಾತ್ರ ಅವರು ಅಲ್ಲಿ ಆಡ್ತಾರೆ ಸೊ ಇವಾಗ ಮ್ಯಾಕ್ಸ್ ಅಲ್ಲಿ ಅವರು ಇಲ್ಲದೆ ಕಾರಣ ವೆಸ್ಟ್ ಇಂಡೀಸ್ ದೈತ್ಯ ಆಟಗಾರ ರುದರ್ ಫೋರ್ಡ್ ಆಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತೆ ಅವರೇ ಆಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಐದನೇ ಕ್ರಮಾಂಕದಲ್ಲಿ ರುಮ್ರೋರ್ ಅವರು ಬರ್ತಾರೆ ಇನ್ನು ಆರನೇ ಕ್ರಮಾಂಕದಲ್ಲಿ ಮ್ಯಾಚ್ ಫಿನಿಶರ್ ಡಿ ಕೆರ್ ಇನ್ ಕೇಸ್ ಮ್ಯಾಕ್ಸಲ್ ಅವರು ಬಂದ್ರೆ ಅವರ ಒಂದು ಪ್ಲೇಸ್ ಹಿಂದೆ ಹೋಗುತ್ತೆ ಡಿ ಸ್ಥಾನವನ್ನ ಪಡಿತಾರೆ ದಿನೇಶ್ ಕಾರ್ತಿಕ್ ಅವರು ಮ್ಯಾಚ್ ಫಿನಿಷರ್ ಅಂತಾನೆ ಹೇಳ್ಬೋದು ಲೆಫ್ಟ್ ಆರ್ಮ್ ಆರ್ಥಡಾಕ್ಸ್ ಸ್ಪಿನ್ನರ್ ಶಹಬಾಜ್ ಅಹಮದ್ ಅವರು ಸ್ಥಾನವನ್ನ ಎಂಟನೇ ಸ್ಥಾನದಲ್ಲಿ ಹಸರಂಗ ಆಲ್ರೌಂಡರ್ ಅವರು ಸೊ ಹಸರಂಗ ಆಲ್ಮೋಸ್ಟ್ ಏಳನೇ ಸ್ಥಾನಕ್ಕೆ ಬರ್ತಾರೆ ಯಾಕಂದ್ರೆ ಹಸರಂಗ ಅವರು ಬೆಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಶಹಬಾಜ್ ಅಹಮದ್ ಅವರಿಗೆ ಕಂಪೇರ್ ಮಾಡಿದ್ರೆ ಇನ್ನ ಒಂಬತ್ತನೇ ಸ್ಥಾನದಲ್ಲಿ ಹರ್ಷದ್ ಪಟೇಲ್ ಅವರು ಬರ್ತಾರೆ ಹತ್ತನೇ ಸ್ಥಾನದಲ್ಲಿ ಹಝಲ್ ಅವರು ಬರ್ತಾರೆ ಹಜಲ್ ಉಡ್ ಲೈನ್ ಲೆಂತ್ ಸಕ್ಕ ಅಲ್ಟಿಮೇಟ್ ಆಗ್ತಾರೆ ಅಂತಾನೆ ಹೇಳಬಹುದು ಅದ್ರ ಬಗ್ಗೆ ಎರಡನೇ ಮಾತ್ರ ಹರ್ಷದ್ ಪಟೇಲ್ ಅವರು ಒಂಬತ್ತನೇ ಸ್ಥಾನ ಆದ್ರೆ ಇನ್ನ ಹನ್ನೊಂದನೇ ಸ್ಥಾನ ಮಹಮ್ಮದ್ ಶಿರಾಜ್ ಅವರು ಪಡಿತಾರೆ ಇದು ಆರ್ ತಂಡದ ಒಂದು ಸಾಲಿಡ್ ಪ್ಲೇಯಿಂಗ್ ಎಲೆ ಅಂತಾನೆ ಹೇಳಬಹುದು ಹೆವಿ ಸ್ಟ್ರಾಂಗ್ ಆಗಿದೆ ಆರ್ ತಂಡದಲ್ಲಿ ಇವಾಗ ನಿಮಗೆ ಮೂರು ಜನ ಫೇಸರ್ ಸಿಗ್ತಾರೆ ಹರ್ಷದ್ ಪಟೇಲ್ ಮತ್ತೆ ಜಾಸ್ ಅಜ್ ಮಹಮ್ಮದ್ ಶಿರಾಜ್ ಅವರು ಇನ್ನ ಸ್ಪಿನ್ನರ್ ಗಳನ್ನ ನೋಡೋದಾದ್ರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಶವಾಜ್ ಜಾಮದ್ ಹಸರಂಗ ಲುಂಬ್ರೋರ್ ಅವರು ಇನ್ನ ಅಲ್ಲಿ ಬಂದ್ರೆ ಅವರು ಕೂಡ ಪಾರ್ಟ್ ಟೈಮ್ ಬಾಲಿಂಗ್ ಅನ್ನ ಮಾಡ್ತಾರೆ ಇನ್ ಕೇಸ್ ಮ್ಯಾಕ್ಸಲ್ ಅವ್ರ ಬದಲಿಗೆ ರುದರ್ ಫೋರ್ಡ್ ಫೇಸ್ ಬಾಲಿಂಗ್ ಬೌಲಿಂಗ್ ಮಾಡ್ತಾರೆ ಇವಾಗ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಫೇಸ್ ಬೌಲರ್ಸ್ ಗಳು ಮತ್ತೆ ಸ್ಪಿನರ್ಸ್ ಗಳು ಯಾವ ತರ ಇದ್ದಾರೆ ಅಂತ ನೋಡಿದ್ರಿ ಇನ್ನ ಆಲ್ ರೌಂಡರ್ ಒಟ್ಟ ನಮ್ ಬ್ಯಾಟಿಂಗ್ ಆರ್ಡರ್ ಎಲ್ಲಿ ತನಕ ಇದೆ ಅಂತ ನೋಡೋದಾದ್ರೆ ಅಪ್ ಟು ನೈನ್ತ್ ಆರ್ಡರ್ ಮತ್ತೆ ಹರ್ಷದ್ ಪಟೇಲ್ ತನಕ ಬ್ಯಾಟಿಂಗ್ ಮಾಡ್ತಾರೆ ಅನುಜ್ ರಾವತ್ ಫ್ಯಾಟ್ ಪ್ಲೇಸಸ್ ವಿರಾಟ್ ಕೊಹ್ಲಿ ಮ್ಯಾಕ್ಸ್ವೆಲ್ ರುಮ್ರೋ ದಿನೇಶ್ ಕಾರ್ತಿಕ್ ಶಹಬಾಜ್ ಅಹಮದ್ ಹಸರಂಗ ಹರ್ಷದ್ ಪಟೇಲ್ ಬಗ್ಗೆದ್ರೆ ಜಾಸ್ ಹೆಜಲ್ ವುಡ್ ಅವರು ಕೂಡ ಮಾಡ್ತಾರೆ ಬಟ್ ಅವ್ರನ್ನ ಕನ್ಸಿಡರ್ ಮಾಡೋದು ಬೇಡ ಹಜಲ್ ವುಡ್ ಮತ್ತೆ ಶಿರಾಜ್ ಅವ್ರನ್ನ ಕನ್ಸಿಡರ್ ಮಾಡೋದು ಬೇಡ ಒಟ್ನಲ್ಲಿ ತಂಡ ಅಂಕರು ಅಲ್ಟಿಮೇಟ್ ಆಗಿದೆ ಸ್ಟ್ರಾಂಗ್ ಆಗಿದೆ ನಿಮ್ಮ ವಿಡಿಯೋ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಹೊಸಬ್ರು ಸಬ್ಸ್ಕ್ರೈಬ್ सब्सक्राइब करके बेल आइकन ऑन कर थैंक यू ऑल